ಕುಮಟಾ ತಾಲೂಕಿನ ಮಿರ್ಜಾನ್ನಲ್ಲಿ ಈದ್ ಮಿಲಾದ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಸತ್ಯ, ಶಾಂತಿ, ಸುಮಧುರ ಸಂದೇಶದ ಜೊತೆ ದುರುಳರಲು ಮಾನವೀಯ ಮೌಲ್ಯವನ್ನ ಸಾರುತ್ತಾ ಜಗತ್ತಿಗೆ ಸನ್ಮಾರ್ಗವನ್ನ ತೋರಿಸಿಕೊಟ್ಟ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮದಿನವನ್ನ ಕುಮಟಾ ತಾಲೂಕಿನ ಮಿರ್ಜಾನ್ನ ಮುಸ್ಲಿಮರು ಶ್ರದ್ಧಾಭಕ್ತಿಯಿಂದ ಆಚರಿಸಿ ಸಂಭ್ರಮಿಸಿದರು. ಸೋಮವಾರ ಮುಂಜಾನೆ 9:10 ಪುಟ್ಟ ಮಕ್ಕಳು, ವಯಸ್ಕರು ಸೇರಿದಂತೆ ನೂರಾರು ಮುಸ್ಲಿಂ ಬಾಂಧವರು ಒಟ್ಟಿಗೆ ಅರೇಬಿ ಮದರಸಾದಲ್ಲಿ ಸೇರಿ ಧರ್ಮಧ್ವಜವನ್ನು ಕೈಯಲ್ಲಿ ಹಿಡಿದು ಪ್ರವಾದಿ ಮೊಹಮ್ಮದರ ಘೋಷವಾಕ್ಯಗಳನ್ನು ಘೋಷಿಸುತ್ತಾ ಮೆರವಣಿಗೆಯಲ್ಲಿ ಸಾಗಿದರು. ಶೃಂಗರಿಸಿದ ಎರಡು ವಾಹನಗಳು ಮೆರವಣಿಗೆಯಲ್ಲಿ ಹಿಂಬಾಲಿಸಿದರು. ಮದರಸಾದಿಂದ ತಾರಿಬಾಗಿಲ, ನಂತರ ಹೆದ್ದಾರಿ ಸುತ್ತ ಮೆರವಣಿಗೆ ಸಾಗಿ ನೂತನ ಮಸೀದಿ ಕಡೆ ಸಮಾಪ್ತಿಗೊಂಡಿತು. ಈ ಸಂದರ್ಭದಲ್ಲಿ ಮಿರ್ಜಾನ್ ಜಮಾತೆ ಮುಸ್ಲಿಮಿನ ಕಮಿಟಿಯ ಅಧ್ಯಕ್ಷ ಇಬ್ರಾಹಿಂ ಬದ್ರುದ್ದೀನ್ ಶೇಖ್ ಮಾತನಾಡಿ, ಮೊಹಮ್ಮದ್ ಪೈಗಂಬರರು 1500 ವರ್ಷಗಳ ಹಿಂದೆ ಮಕ್ಕಾದಲ್ಲಿ ಮಾನವ ಜನ್ಮ ತಾಳಿ ಧರೆಗೆ ಬಂದ ದೈವಾಂಶ ಪುರುಷರಾಗಿದ್ದಾರೆ. ಜಗತ್ತಿನಾದ್ಯಂತ ಕ್ರಾಂತಿಕಾರಿ ಆಂದೋಲನವನ್ನೇ ಆರಂಭಿಸಿದ ಪೈಗಂಬರರು 200 ಕೋಟಿಗೂ ಮಿಕ್ಕಿದ ಜನರ ಹೃದಯದಲ್ಲಿ ಅಜರಾಮರರಾಗಿದ್ದಾರೆ. ಇವರಿಗೆ ಅಲ್ಲಾನಿಂದ ಬಂದ ಸಂದೇಶವನ್ನು ನೇರವಾಗಿ ಜನರಿಗೆ ತಲುಪಿಸುತ್ತಿದ್ದರು. ಹಾಗಾಗಿ ಅಲ್ಲಾನನ್ನ ಕರೆಯುವಾಗ ಅವರ ಹೆಸರನ್ನು ಉಚ್ಚರಿಸುತ್ತೇವೆ ಎಂದರು. ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ನಬಿ ಹಬ್ಬದ ಶುಭಾಶಯಗಳು. ಇಂದು ಮೊಹಮ್ಮದ್ ಪೈಗಂಬರರ ದಿನಾಚರಣೆ. ದಿನಾಚರಣೆ ಅಂಗವಾಗಿ ಇಂದು ಬಹಳಷ್ಟು ಜನರು ಮೆರವಣಿಗೆಯಲ್ಲಿ ಅವರ ಹೆಸರನ್ನು ಹೇಳುತ್ತಾ ಹಾಗೂ ಬಹಳ 3-4 ಕಿಲೋಮೀಟರ್ ತನಕ ನಡೆದು ಬಂದು ಈಗ ಇಲ್ಲಿಗೆ ಬಂದು ತಲುಪಿದ್ದೇವೆ. ಮೊಹಮ್ಮದ್ ಪೈಗಂಬರರು ಅಜಮಾತ್ 1500 ವರ್ಷಗಳ ಹಿಂದೆ ಮಾನವ ಜನ್ಮ ತಾಳಿ ಬಂದ ದೇವತಾ ಪುರುಷರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮಿಯಾ ಸಾಬ್, ಜಮಾತೆ ಮುಸ್ಲಿಂ ಕಮಿಟಿಯ ಉಪಾಧ್ಯಕ್ಷ ಅಬುಲ್ ಹಸನ್, ಆಗ ಸೆಕ್ರೆಟರಿ ಅಬ್ದುಲ್ ಶಕೂರ್ ಮಿರ್ಜಾನ್ಕರ್, ಮುಕ್ತಿಯಾರ್ ಖಾಜಿ ಹಾಗೂ ಎಲ್ಲಾ ಸದಸ್ಯರುಗಳು ಇದ್ದರು. ನಂತರ ಮಕ್ಕಳಿಂದ 2 ತಾಸುಗಳ ಕಾಲ ಮನರಂಜನಾ ಕಾರ್ಯಕ್ರಮ ಜರುಗಿತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.